ಇಷ್ಟೆಲ್ಲ ಗಂಭೀರವಾದ ಚರ್ಚೆ ನಡೀತಾ ಇದೆ ಕಲ್ಯಾಣ ಕರ್ನಾಟಕದ್ದು, ಇಷ್ಟೆಲ್ಲ ಅನುಭವಿಸ್ತಾ ಇದೀವಿ. ಫ್ರಂಟ್ ಲೈನ್ಗೆ ಯಾರು ಸಂಬಂಧಪಟ್ಟ ಆಫೀಸರ್ಗಳೆಲ್ಲ ಕರೆಸ್ರಿ, ದಯಮಾಡಿ ಸರ್, ದಯಮಾಡಿ ಕರೆಸಿ ಸರ್. ಬಹಳ ನಮ್ಮ ಸಮಸ್ಯೆಗಳು ಹೇಳ್ಕೊಳಂಗಿಲ್ಲ, ಕರೆಸಿ ಸರ್. ಯಾರು ಸಂಬಂಧಪಟ್ಟವರಿದ್ದಾರೆ ಕರೆಸಿ, ವ್ಯವಸ್ಥಿತವಾಗಿ ಚರ್ಚೆ ಆದ್ನಪ್ಪ ಅಂದ್ರೆ ಇಷ್ಟು ಕಡೆಗಾಣಿಸದ ಪ್ರದೇಶಗಳ ಸಭೆಯಲ್ಲಿ ಯಾರು ಸಚಿವರು ಅಂದ್ರೆ ಈ ಟೋಟಲ್ ಹೈದರಾಬಾದ್ ಕರ್ನಾಟಕವನ್ನ ನೀವು ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿಬಿಟ್ರೆ ಅಭಿವೃದ್ಧಿ ಆಯ್ತಾ? ನೀವು ಸ್ವಾತಂತ್ರ್ಯ ಬಂದ 70 ವರ್ಷದಲ್ಲಿ 60 ವರ್ಷ ಆಳಿ ಕಲ್ಯಾಣ ಮಾಡಿದ್ದು ನಮ್ಗೆ ಗೊತ್ತದೆ. 70 ವರ್ಷ ನೋಟ್ ಮಾಡ್ಕೊಳ್ತಾ ಇದ್ದೇನೆ. ಅಧಿಕಾರಿಗಳು ಬನ್ನಿ ಅಂತ ಹೇಳಿ ಹೇಳಿದೆ, ಸೂಚನೆ ಕೊಟ್ಟಿದೆ. ಕೊನೆ ಪಕ್ಷ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ, ಯಾರು ಒಬ್ರು ಇಲ್ಲ ಅಂತ ಹೇಳೋರು ಯಾರು, ಕರೆಕ್ಟ್ ಹೇಳೋರು ಯಾರು, ಯಾರು ಬೇಕಲ್ಲ ಹಾಗಲ್ರಿ ಆಗ್ಬೇಕಾಗಿತ್ತು. ನೀವು ಎಲ್ಲ ಗೊತ್ತಿರುವವರು, ಆಡಳಿತ ಮಾಡಿದವರು, 60 ವರ್ಷ ನೋಡಿದ್ರಿ ನೀವು. ನೋಟ್ ಮಾಡ್ತಾ ಅದ್ರ ಸಲಾಗಿ ಎಲ್ಲರೂ ಗಲಾಟೆ ಮಾಡುವಂತದ್ದಾಗಿದೆ. ಇಲಾಖೆಯ ಅಧಿಕಾರಿ ವರ್ಗದನ್ನು ಕರೆಸಿ ಆಯ್ತು, ಹೇಳಾಗಿದೆ, ಕೂತ್ಕೊಳ್ಳಿ, ಹೇಳಾಗಿದೆ, ಕೂತ್ಕೊಳ್ಳಿ, ಹೇಳಿದೆ, ಸೂಚನೆ ಕೊಟ್ಟಿದೆ, ಸಂಬಂಧಿಸಿದ ಇಲಾಖೆಯ ಅಧಿಕಾರಿ ವರ್ಗದವರನ್ನು ಕರೆಸಿ ಅಂತೇಳಿ. ಈಗ ಬರ್ತಾರ ತುಕಾರಾಮ್, ಕೂತ್ಕೊಳ್ಳಿ, ಟೈಮ್ ಆಗ್ತಿದೆ. ಇನ್ನು 8 ಜನ ಮಾತಾಡ್ಲಿಕ್ಕೆ ಪಟ್ಟಿ ಕೊಟ್ಟಿದ್ದೀರಿ. ಆಯ್ತು ಆಯ್ತು, ಕೂತ್ಕೊಳ್ಳಿ, ಅವ್ರು ಚರ್ಚೆ ಮಾಡ್ಲಿ. ನಿಮ್ದು ಹೆಸರಿದೆ, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಾವೆಲ್ಲ ಆಲಿಸ್ತಾ ಇದ್ದೇವೆ. ಒಂದು ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ, ಕಳೆದ ಒಂದೇ ನಿಮಿಷ ಸಮಯ ಕಡಿಮೆ ಇದೆ ಆದ್ಮೇಲೆ ಇಲ್ಲಿ ತನ ಯಾವ ಸರ್ಕಾರದಲ್ಲಿ ಏನೇನಾಗಿದೆ, ಯಾವ ರೀತಿ ಅನ್ಯಾಯ ಆಗಿದೆ, ಅದನ್ನ ಪಕ್ಷಾತೀತವಾಗಿ ರಾಜಕೀಯವನ್ನು ಬೆರೆಸ್ತೇನೆ. ಅವ್ರು ಮಾತಾಡಿದ್ರೆ ನಾವೆಲ್ಲರೂ ಬೆಂಬಲ ಕೊಡಕ್ಕೆ ತಯಾರಾಗಿ. ಆಯ್ತು ಆಯ್ತು, ಕೂತ್ಕೊಳ್ಳಿ.